ಭಾರತದ ಜೆಂಡರ್ ಈಕ್ವಾಲಿಟಿಯಲ್ಲಿ ವರ್ಸ್ಟ್ ರೆಕಾರ್ಡ್, ಇಡೀ ಜಗತ್ತಿನಲ್ಲಿ ವರ್ಸ್ಟ್ ರೆಕಾರ್ಡ್ ಇರತಕ್ಕಂಥದ್ದು ನರೇಂದ್ರ ಮೋದಿಯ ಎನ್ ಡಿ ಎ ಸರ್ಕಾರಕ್ಕೆ ಇರತಕ್ಕಂಥದ್ದು. ಇದು ದೇಶದ ವಿಷಯದಲ್ಲಿ ಕೂಡ ಅಷ್ಟೇ. ಮತ್ತೆ ಅಕಾರ್ಡಿಂಗ್ ಟು ರಿಪೋರ್ಟ್ ಪಬ್ಲಿಷ್ ಬೈ ಯುನೆಸ್ಕೋ ಇನ್ 2018, ಈವನ್ ಸಣ್ಣ ಸಣ್ಣ ಲ್ಯಾಂಗ್ವೇಜ್ಗಳು 42 ಲ್ಯಾಂಗ್ವೇಜಸ್ ಆರ್ ಲ್ಯಾಂಗ್ವೇಜ್, ಸಾಂಸ್ಕೃತಿಕವಾಗಿ ಆ ಪ್ಲುರಾಲಿಟಿ ಎಂಬುದು ಏನಿದೆ ಅದಿಲ್ಲ. 42 ಲ್ಯಾಂಗ್ವೇಜಸ್ ಆರ್ ಲ್ಯಾಂಗ್ವೇಜಿಂಗ್ ಇನ್ ದಿಸ್ ಕಂಟ್ರಿ. ಈ ದೊಡ್ಡ ದಾಖಲೆ ಯಾವಾಗಲೂ ಕೂಡ ಇರಲಿಲ್ಲ. ನಾವು ಕಾಂಗ್ರೆಸ್ ಇರುವಾಗ ಅದು ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಯಾವುದೇ ಒಂದು ಸಣ್ಣ ಲ್ಯಾಂಗ್ವೇಜೇ ಇರ್ಬೋದು, ಕೆಲವೇ ಹಂಡ್ರೆಡ್ಸ್ ಆಫ್ ಪೀಪಲ್ ಮಾತಾಡುವಂಥದ್ದು ಲ್ಯಾಂಗ್ವೇಜೇ ಇರ್ಬೋದು, ಅದನ್ನು ಯು ಶುಡ್ ಪ್ರೊಟೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ತುಳು ಲ್ಯಾಂಗ್ವೇಜ್ ಒಂದು, ಈ ಭಾಗದ ತುಳು ಲ್ಯಾಂಗ್ವೇಜನ್ನು ಇಟ್ಕೊಳ್ಳಿ. ಇದನ್ನು ಏಜ್ ಶೆಡ್ಯೂಲ್ನಲ್ಲಿ ಸೇರಿಸಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರ ಎಸ್ ಎಂ ಕೃಷ್ಣ ಅವರು ನಮ್ಮ ಮುಖ್ಯಮಂತ್ರಿ ಇರುವಾಗ ರೆಕಮೆಂಡೇಷನ್ ಕೇಂದ್ರಕ್ಕೆ ಕರೆಸಿದ ಮೇಲೆ ನಾವು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅದಕ್ಕೆ ಒಂದು ಕಮಿಟಿ ಮಾಡಿ ಅದಕ್ಕೆ ಆ ಕಮಿಟಿ ರೆಕಮೆಂಡ್ ಮಾಡಿದೆ. ಅದನ್ನು ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಕೇಂದ್ರದಲ್ಲಿ ಹೊರಟೋಯಿತು, ಬಿ ಜೆ ಪಿ ಸರ್ಕಾರ ಬಂತು, ಈಗ ಅದನ್ನು ಮೂಲೆ ಗುಂಪು ಮಾಡಿದ್ದಾರೆ. ಅದನ್ನು ಅನುಷ್ಠಾನ ಮಾಡಬೇಕಿತ್ತು, ಏಷ್ಯೂಡಿನಲ್ಲಿ ಸೇರಿಸತಕ್ಕಂಥ ಹಂತಕ್ಕೆ ತುಳು ಲ್ಯಾಂಗ್ವೇಜ್ ಬರ್ತಾ ಇಂಥದ್ದು ಅನೇಕ ಅನೇಕ, ದಟ್ ಇಸ್ ವೈ 42 ಲ್ಯಾಂಗ್ವೇಜಸ್ ಇನ್ ದಿ ಕಂಟ್ರಿ, ದಟ್ ಈಸ್ ಅವರ್ ರಿಯಲ್ ಎಸೆಟ್. ಅದು ಇವತ್ತು ನಾಶ ಆಗ್ತಾ ಇದೆ, ಡಿಸೇಪಿಯರ್ ಆಗ್ತಾ ಇದೆ. ಇಂಥ ಅನಾಹುತಗಳು ಕೂಡ ಈ ದೇಶದಲ್ಲಿ ಆಗತಕ್ಕಂಥ ಪರಿಸ್ಥಿತಿ ಇದೆ. ಮತ್ತು ಯಾವಾಗಲೂ ಕೂಡ ಇನ್ಇಕ್ವಾಲಿಟಿಯಲ್ಲಿ, ಅಸಮಾನತೆಯಲ್ಲಿ ಅದು ಅದು ವರ್ಸ್ಟ್ ಎಫೆಕ್ಟೆಡ್ ಪೀಪಲ್ ಯಾರು ಅಂದರೆ ಫಾರ್ಮರ್ಸ್, ಆಮೇಲೆ ಮೈನಾರಿಟೀಸ್, ಬ್ಯಾಕ್ವರ್ಡ್ ಕ್ಲಾಸಸ್, ವಲ್ನರೇಬಲ್ ಗ್ರೂಪ್ಸ್. ಪ್ರೂಫ್ ಇಸ್ ಅವೈಲೇಬಲ್ ಇನ್ ದಿ ಬಜೆಟ್ ಅಲೊಕೇಷನ್ನಲ್ಲೇ ನೋಡಬೇಕು. ಒಂದು ಸ್ಯಾಂಪಲ್ ಹೇಳೋದು, ಬಜೆಟ್ ಅಲೊಕೇಷನ್ನಲ್ಲಿ ಫಾರ್ ಎಕ್ಸಾಂಪಲ್ ಇನ್ ದಿ ಬಜೆಟ್ ಆಫ್ 23-24 ಆಫ್ ಮೋದಿ ಗವರ್ಮೆಂಟ್, ದಿ ಬಜೆಟ್ ಎಸ್ಟಿಮೇಟ್ಸ್ ಆರ್ ಲೋವರ್ ಬೈ 1,79,364 ಕ್ರೋರ್ ಕಂಪೇರ್ ಟು ದಿ ರಿವೈಸ್ಡ್ ಎಸ್ಟಿಮೇಟ್ಸ್ ಇನ್ 22-23 ಅಂಡರ್ ದಿ ಜಸ್ಟ್ 3 ಹೆಡ್ಸ್. ಮೂರು ಬಾಕ್ಸ್ನಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ. ಅದು ಎಂ ಜಿ ಎನ್ ಎ ಗಾಂಧಿ ಮಹಾತ್ಮ ಗಾಂಧಿ ಉದ್ಯೋಗ ಗ್ಯಾರಂಟಿ ಸ್ಕೀಮ್ನಲ್ಲಿ ಸಬ್ಸಿಡಿ ಆನ್ ಫುಡ್, ಸಬ್ಸಿಡಿ ಆನ್ ಫರ್ಟಿಲೈಸರ್.